ಎಸ್ ಐ ಟಿ ರಚನೆ ಆಗಿರ್ತಕ್ಕಂಥದ್ದನ್ನ ಬಿ ಜೆ ಪಿ ರಾಷ್ಟ್ರ ನಾಯಕರು, ಜೆ ಡಿ ಎಸ್ ನಾಯಕರು ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ನಾವು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಮಹಿಳಾ ಆಯೋಗ ಕೊಟ್ಟ ಕಂಪ್ಲೇಂಟ್ ಮೇಲೆ ಎಸ್ ಐ ಟಿಗೆ ರಚನೆ ಆಗಿದೆ. ಎಸ್ ಐ ಟಿಯವರು ಆ ಕೇಸನ್ನು ಮುಂದುವರಿಸ್ತಾ ಇದ್ದಾರೆ. ಅದ್ರ ಪ್ರಕಾರ ಕೋರ್ಟಲ್ಲಿ ರಿಜೆಕ್ಟ್ ಆಗಿ ಅರೆಸ್ಟ್ ಆಗಿದ್ದಾರೆ. ನಿನ್ನೆ ಎನ್ಕ್ವೈರಿಗೆ ಕಸ್ಟಡಿಗೆ ತೊಗೊಂಡಿದ್ದಾರೆ. ಬಹುಶಃ ಪ್ರಜ್ವಲ್ ಸಹ ಬರ್ತಾರೆ ಅಂತೇಳಿ ಸೊ ಮಾಹಿತಿ ಅವ್ರ ಕಡೆ ಮುಖಂಡರುಗಳೇ ಮಾಧ್ಯಮಕ್ಕೂ ಹೇಳಿದ್ದಾರೆ. ಬಹುಶಃ ಇವತ್ತು ನಾಳೆ ಬರಲಿಕ್ಕೆ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಕಾನೂನು ಎಸ್ ಐ ಟಿ ಏನು ಕ್ರಮ ಜರುಗಿಸ್ಬೇಕು, ಕೋರ್ಟು ಇದೆ, ಕೋರ್ಟಲ್ಲಿ ಈಗಾಗಲೇ ಕೇಸ್ ದಾಖಲೆ ಆಗಿರೋದ್ರಿಂದ ಅದು ಮುಂದುವರ್ಕೊಂಡು ಹೋಗುತ್ತೆ. ಅದ್ರ ಬಗ್ಗೆ ನಾವು ಹೆಚ್ಚು ಪ್ರಸ್ತಾಪ ಮಾಡೋ ಅವಶ್ಯಕತೆ ಇದೆ. ನಿನ್ನೆ ಅರೆಸ್ಟ್ ಆದ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ, ರಾಜಕೀಯ ಷಡ್ಯಂತ್ರ ಇದೆ. ಬಹುಶಃ ಇದಕ್ಕಿಂತ ಓಪನ್ ಆಗಿ ರಾಜಕಾರಣವನ್ನ ಬೆರೆಸ್ತಲೇ ಸೊ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥದ್ದು ನಾನು ನೋಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ ಯಾವುದೇ ಥರದ ರಾಜಕಾರಣ ಬೆರೆಸ್ತಕ್ಕಂಥ ಪ್ರಶ್ನೆ ನಮ್ಗೆ ಅವಶ್ಯಕತೆಯೂ ಇಲ್ಲ. ನಾವು ಅದ್ರ ಕಡೆ ಗಮನವೂ ಹರಿಸಲ್ಲ. ಕೋರ್ಟು ಮತ್ತು ತನಿಖಾ ಸಂಸ್ಥೆ ಇದ್ರ ಮಧ್ಯದಲ್ಲಿ ನಡ್ಕೊಂಡು ಅಲ್ಲ ಸರ್, ಕೆ ಆರ್ ನಗರ ಶಾಸಕರೇ ಒಂದು ರೀತಿಯಲ್ಲಿ ಕುಂಪು ಕೊಟ್ಟು ರೇವಣ್ಣ ಮೇಲೆ ಕಂಪ್ಲೇಂಟ್ ಮಾಡ್ತಿರೋದು ಕಿಡ್ನಾಪ್ ಪ್ರಕರಣ ಅಂತ ಈಗ ಆರೋಪ ಮಾಡಿದ್ದಾರೆ ಶಾಸಕರು. ಯಾ ಅಮ್ಮ ಬಂದಿರೋ ಸತ್ಯ ಅಲ್ವೇನ್ರಿ, ಬಿಡಿ ನನ್ನ ಟ್ಯಾಕ್ಸ್ ಎಲ್ಲ ತನಿಖೆ ಆಗುತ್ತೆ. ರಾಜಕೀಯ ಆ ಥರದ್ದು ಏನು ಇಲ್ಲ ಅಂತೀರಾ? ಖಂಡಿತ ನಮ್ಗೆ ಅವಶ್ಯಕತೆನೂ ಇಲ್ಲ. ರೇವಣ್ಣ ಈ ಮಾತನ್ನ ಹೇಳಿದ್ರು ಅವರೇ ಸ್ವಲ್ಪ ಅವರು ಅಕ್ಯೂಸ್ ಆಗಿ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದಾಗ ಒಬ್ಬ ಮಾಜಿ ಪ್ರಧಾನಿಯವ್ರ ಮಗ, ಮಾಜಿ ಮುಖ್ಯಮಂತ್ರಿ ಸೋದರ, ಅವರು ಮಾಜಿ ಮಂತ್ರಿಗಳು, ಸಹಜವಾಗಿ ಅವರಿಗೆ ನೋವಾಗಿರುತ್ತೆ ಹೇಳಿದ್ದಾರೆ. ನಮಗೂ ಇದೇನು ಖುಷಿ ಕೊಡುವಂಥ ವಿಚಾರ ಅಲ್ಲ, ನಮಗೂ ಬೇಸರ ಇದೆ. ಆದರೆ ಅದು ಪ್ರಕ್ರಿಯೆ, ಯಾರೇ ತಪ್ಪು ಮಾಡಿದ್ರೂ ಕಾನೂನು ಜರುಗಿಸಲೇಬೇಕಾಗುತ್ತೆ. ನಾವೇ ಅಲ್ಲ, ಅವ್ರ ಸ್ವಂತ ಮನೆಯವರೇ ಮುಖ್ಯಮಂತ್ರಿ ಆಗಿದ್ರು ಇದು ಅನಿವಾರ್ಯ ಕಾನೂನು. ಇದರಿಂದ ಇದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋದಕ್ಕಿಂತ ಕಾನೂನು ಮುಂದಿನ ಇದನ್ನ ಗಮನಿಸ್ಕೊತೀವಿ.